ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಏಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಜುಲೈ ಇಪ್ಪತ್ತೊಂದನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಕೊಂಬೆಯು ದ್ರಾಕ್ಷೆಯ ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ ಹೊಸ ಒಡಂಬಡಿಕೆಗಳಲ್ಲಿ ಯೋಹಾನನ್ನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ನಾಲ್ಕನೇ ವಚನ ನಮ್ಮ ಕರ್ತನು ನಮಗೆ ಮಾಹಿತಿ ನೀಡುವುದೇನೆಂದರೆ ನಾವು ಅಧಿಕ ಬಲ ಕೊಡುವುದು ಅದು ನಮ್ಮ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿಲ್ಲ ಮತ್ತು ನಾವು ಆತನಲ್ಲಿ ನೆಲೆಗೊಂಡಿದ್ದು ಫಲ ಕೊಡುವ ಕೊಂಬೆಗಳಾಗಿದ್ದರೂ ಸಹ ನಮ್ಮ ಮನಸ್ಸಿನ ಮುಂದೆ ಸರಿಯಾದ ಆದರ್ಶಗಳನ್ನು ಹೊಂದುವ ಮೂಲಕ ಮತ್ತು ಅವು ಕೈಗೂಡುವುದನ್ನು ಶ್ರದ್ಧೆಯಿಂದ ಬಯಸುವುದರ ಮೂಲಕ ಫಲದ ಗುಣಮಟ್ಟ ಮತ್ತು ಪ್ರಮಾಣವನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕು ಆದ್ದರಿಂದ ಆತನು ಹೀಗೆ ಹೇಳುತ್ತಾನೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನಿಮಗೆ ಬೇಕಾದದ್ದನ್ನು ಬೇಡಿಕೊಳ್ಳಿರಿ ಆಗ ನಿಮಗೆ ಅದು ದೊರೆಯುವುದು ಇಲ್ಲಿ ನಮಗೆ ನೀಡಿರುವ ಮಾಹಿತಿ ಏನೆಂದರೆ ಪರಲೋಕದ ಕೃಪಾಸಿಂಹಾಸನದಲ್ಲಿರುವ ತಂದೆಯ ಬಳಿ ನಮ್ಮ ಬಯಕೆ ಮತ್ತು ಬೇಡಿಕೆಯ ಮೂಲಕ ನಾವು ಅಧಿಕ ಅಧಿಕವಾಗಿ ದ್ರಾಕ್ಷೆಯ ಬಳ್ಳಿಯ ಜೀವರಸ ಎಂಬುವ ಪವಿತ್ರಾತ್ಮವನ್ನು ಹೊಂದುವೆವು ಮತ್ತು ಆತ್ಮದ ಫಲಗಳನ್ನು ಅಭಿವೃದ್ಧಿಪಡಿಸಲು ಶಕ್ತರಾಗಬಹುದು ಇಲ್ಲಿ ಏನು ಲೌಕಿಕ ಒಳ್ಳೆಯ ವಿಷಯಗಳನ್ನು ಹುಡುಕುವುದನ್ನು ಕುರಿತು ಸೂಚಿಸುತ್ತಿಲ್ಲ ಎಂದು ಗಮನಿಸಬಹುದು ಇವುಗಳನ್ನು ಸಂಪೂರ್ಣವಾಗಿ ಕರ್ತನ ಜ್ಞಾನ ಮತ್ತು ಏರ್ಪಾಡಿಗೆ ಬಿಡಬೇಕು ಮತ್ತು ಆತನ ಜನರಾದ ನಿಜವಾದ ಬಳ್ಳಿಯ ಕೊಂಬೆಗಳು ಪವಿತ್ರಾತ್ಮವನ್ನು ಬಯಸಬೇಕು ಮತ್ತು ಹುಡುಕಬೇಕು ಇದನ್ನು ಲೌಕಿಕ ಹೆತ್ತವರಿಗಿಂತ ಪರಲೋಕದ ತಂದೆಯು ತನ್ನ ಮಕ್ಕಳಿಗೆ ಒಳ್ಳೆಯ ಮರಗಳನ್ನು ನೀಡಲು ಅಧಿಕವಾಗಿ ಇಷ್ಟಪಡುತ್ತಿದ್ದಾನೆ